ಇನ್ನೇನು ವಿಧಾನಸಭೆಯ ಚುನಾವಣೆ ಹತ್ತಿರವಾಗುತ್ತಲೇ ಕತ್ತಲ ರಾತ್ರಿಯ ಕರಾಳ ಸತ್ಯಗಳು ಒಂದೊಂದೇ ಬಿಚ್ಚಿಕೊಳ್ತಾ ಇವೆ. ಹೀಗೆ ಕತ್ತಲ ರಾತ್ರಿಯಲ್ಲಿ ಮತದಾರರಿಗೆ ಆಮಿಷವೊಡ್ಡಲು ಹೋಗಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡಿರುವ ಕಾಂಗ್ರೆಸ್ ನಾಯಕನಿಗೆ ಮಾನ ಮರ್ಯಾದೆ ಇಲ್ಲದಂಗೆ ಮಾಡಿ ಶೇಪ್ ಔಟ್ ಮಾಡಿ ಕಳುಹಿಸಿರುವ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಐದು ವರ್ಷಕ್ಕೆ ಇವತ್ತು ನಮ್ಮ ಇಪ್ಪತ್ತೂರನೇ ಹೌದು, ಕಳೆದ ಬಾರಿ ತನ್ನದೇ ಪಕ್ಷದ ರಾಮಸ್ವಾಮಿ ಗೌಡ ಅವರಿಗೆ ಟಿಕೆಟ್ ತಪ್ಪಿಸಿ ವೃತ್ತಿಯಲ್ಲಿ ಡಾಕ್ಟರ್ ಕೂಡ ಆಗಿರುವ ಡಾಕ್ಟರ್ ರಂಗನಾಥ್ ಅನ್ನೋ ಆಸಾಮಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಂಬಂಧಿ ಅನ್ನೋ ಕಾರಣಕ್ಕೆ ಕುಣಿಗಲ್ಗೆ ಬಂದು ಮತದಾರರಿಗೆ ಏನೇನು ಪೂರೈಸಬೇಕೋ ಅದೆಲ್ಲವನ್ನ ಬೇರೆಯವರಿಗಿಂತ ಹೆಚ್ಚಾಗಿ ಪೂರೈಸಿ ಮೊದಲ ಬಾರಿಗೆ ಗೆದ್ದು ಕ್ಷೇತ್ರದ ಶಾಸಕರಾಗಿದ್ದು ಇದೀಗ ಇತಿಹಾಸ. ಮತ್ತೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿಯಲು ಹೊರಟಿರುವ ಶಾಸಕರು ಪುರಸಭೆಯ 23ನೇ ವಾರ್ಡ್ನ ಮಲ್ಲಿಪಾಳ್ಯದ ಜನರಿಗೆ 4-5 ದಿನಗಳ ಹಿಂದೆ ಕುಕ್ಕರ್ ಹಾಗೂ ತವಾ ಹಂಚಲು ಹೋಗಿ ಜನರಿಂದ ಛೀಮಾರಿಗೆ ಒಳಗಾಗಿದ್ದಾರೆ. ಅಣ್ಣ ಒಂದ್ ನಿಮಿಷ, ಡಿ ನಾಗರಾಜ ಅಣ್ಣ ಅವ್ರು ಇದ್ದಾಗ ಅಭಿವೃದ್ಧಿ ಆಗಿರೋ ಕೆಲಸಗಳು ಹೋಗ್ಬಿಟ್ರೆ ನಮ್ಗೆ ಇವತ್ತಿನವರೆಗೆ ಕೆಲಸ ಆಗಿಲ್ಲ ನೋಡ್ರೆ. ಮಾಡಿಸಿ ಮಾಡಿಸ್ಬಿಟ್ಟು ಬರಲಿ ಅವಾಗ ನಾವು ಓಕೆ. ನಮ್ಮ ಮೇರೆಗೆ ಏನ್ ಮಾಡ್ಕೊಟ್ಟಾರ ಅಭಿವೃದ್ಧಿ? ಏನು ಮಾಡ್ಕೊಟ್ಟಿಲ್ಲ, ನಯಾ ಪೈಸದ್ ಮಾಡ್ಕೊಟ್ಟಿಲ್ಲ. ಯಾವ್ದೇ ಕಾರಣಕ್ಕೂ ಈ ಸಲ ಆ ಎಮ್ ಎಲ್ ಎ ನಮಗ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಮಾಡ್ಕೊಟ್ಟಿಲ್ಲ, ನಮಗ್ ಮಾಡ್ಕೊಟ್ಟು ಇಲ್ಲ. ಅವರು ನೋಡಿ ಹೆಂಗ್ ಹೋಯ್ತಾವ್ರೆ, ತೋರ್ಸಪ್ಪ ತೋರ್ಸಪ್ಪ ಹೋಗ್ತಾವ್ ನೋಡು. ಏನ್ ಅಭಿವೃದ್ಧಿ ಮಾಡ್ಕೊಟ್ಟಾರ ನಮ್ಗೆ? ರೀ ಸ್ವಾಮಿ, ನಮಗೆ ನಿಮ್ಮ ಕುಕ್ಕರು ಅಥವಾ ತವಾ ಇದೆಲ್ಲ ಬೇಡ, ನಮಗೆ ಅಭಿವೃದ್ಧಿ ಕೆಲಸಗಳು ಬೇಕು. ಗೆದ್ದ ಮೇಲೆ ಎಷ್ಟು ಬಾರಿ ಇತ್ತ ತಲೆ ಹಾಕಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಲ್ಲಿನ ಜನ. ಜನರ ಈ ವಿರೋಧ ಕಂಡು ಕಕ್ಕ ಬಿಕ್ಕಿಯಾದ ಶಾಸಕ ನನ್ನ ಅಭಿವೃದ್ಧಿ ಕೆಲಸಗಳೆಲ್ಲ ಫೇಸ್ಬುಕ್ನಲ್ಲಿವೆ ನೋಡಿ ಎಂದು ತನ್ನ ಮುಖ ಬಿಟ್ಟು ಫೇಸ್ಬುಕ್ ನೋಡುವಂತೆ ಸಮಜಾಯಿಷಿ ನೀಡಲು ಮುಂದಾಗಿದ್ದಾರೆ. ಇದರಿಂದ ಮತ್ತಷ್ಟು ಕೇಳಿದ ಜನರ ಕೋಪಾಟೋಪಕ್ಕೆ ಬೆದರಿ ಎರಡು ಆಟಗಳಲ್ಲಿ ತಂದಿದ್ದ ಕುಕ್ಕರ್ ಹಾಗೂ ತವಾ ಜೊತೆ ತನ್ನ ನಿಕ್ಕರ್ ಕಟ್ಟಿಕೊಂಡು ಅಲ್ಲಿಂದ ಕಾಲ್ಕಿದ್ದಾನೆ ಶಾಸಕ. ಜನ ಇಂಥ ಧೈರ್ಯ ಮಾಡಿ ರಾಜಕಾರಣಿಗಳು ಕೊಡುವ ಕ್ಷಣ ಮಾತ್ರದ ಆಮಿಷಗಳಿಗೆ ಬಲಿಯಾಗದೆ ಅಭಿವೃದ್ಧಿ ಕೆಲಸಗಳತ್ತ ರಾಜಕಾರಣಿಗಳು ಮುಖ ಮಾಡುವಂತೆ ಮುಖದ ಬೆವರು ಇಳಿಸಿದ್ರೆ ಇಂಥ ನೌಟಂಕಿ ಶಾಸಕರು ಅನ್ಯ ಮಾರ್ಗವಿಲ್ಲದೆ ಜನರ ಕೆಲಸಗಳನ್ನ ಎಲ್ಲ ಮುಚ್ಚಿಕೊಂಡು ಮಾಡಬೇಕಾಗುತ್ತೆ. ಹೌದಲ್ವಾ ಮತದಾರ ಬಂಧುಗಳೇ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.